ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಜಯಂತಿ ಹಾಗೂ ಬಸವ ಜಯಂತಿ ನಿಮಿತ್ತ ಗೋಕಾಕ್ ಗ್ರಾಮೀಣ ಪೊಲೀಸ್ ಇಲಾಖೆ ಹಾಗೂ ಸಶಸ್ತ್ರ ಸೀಮಾ ಬಲ ಪಡೆ ಜಂಟಿಯಾಗಿ ಗೋಕಾಕ್ ತಾಲೂಕಿನ ಮಮದಾಪುರ ಮತ್ತು ಉಪ್ಪಾರಟ್ಟಿ ಗ್ರಾಮದಲ್ಲಿ ಪಥಸಂಚಲನ ಮಾಡಿದ್ದಾರೆ। ಮಮದಾಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ರೂಟ್ ಮಾರ್ಚ್ ಪ್ರಾರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ಹಾಗೂ ಸಶಸ್ತ್ರ ಸೀಮಾ ಬಲ ತಂಡ ಗ್ರಾಮ ಪಂಚಾಯಿತಿವರೆಗೂ ಸಾಗಿ ನಗರದಲ್ಲಿ ಅಂತ್ಯಗೊಂಡಿದೆ। ಮತದಾರರ ಚುನಾವಣೆಯಲ್ಲಿ ನಿರ್ಭೀತವಾಗಿ ಶಾಂತಿಯುತವಾಗಿ ಮತದಾನ ಮಾಡುವ ಭರವಸೆಯನ್ನು ಈ ಪಥಸಂಚಲನದ ಮೂಲಕ ಗೋಕಾಕ್ ಗ್ರಾಮೀಣ ಪೊಲೀಸ್ ಇಲಾಖೆ ಹಾಗೂ ಚುನಾವಣಾ ಆಯೋಗ ಈ ರೂಟ್ ಮಾರ್ಚ್ ಮೂಲಕ ನೀಡಿದೆ। ಈ ಪಥಸಂಚಲನದಲ್ಲಿ ಗೋಕಾಕ್ ವೃತ್ತ ನಿರೀಕ್ಷಕ ಪ್ರಕಾಶ್ ಐತನೂ ರವಿವಾರ ನೇತೃತ್ವದಲ್ಲಿ ಪಿಎಸ್ಐ ಕೆ ವಾಲಿಕರ್ ಇವರ ಮುಂದಾಳತ್ವದಲ್ಲಿ ಪಥಸಂಚಲನ ನಡೆಸಲಾಗಿದ್ದು ಇದೇ ಸಂದರ್ಭದಲ್ಲಿ ಆಗಮಿಸಿದ ಸಶಸ್ತ್ರ ಸೀಮಾ ಬಲ ಯೋಧರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆರತಿ ಬೆಳಗಿ ಮಾಲಾರ್ಪಣೆ ಮಾಡುವ ಮೂಲಕ ಗೌರವದಿಂದ ಸ್ವಾಗತವನ್ನ ಕೋರಿದ್ದಾರೆ। ಈ ಸಂದರ್ಭದಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಸಿಬ್ಬಂದಿಗಳು ಮತ್ತು ಮಮದಾಪುರ ಪುರಸಭೆಯ ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ಪಥಸಂಚಲನದಲ್ಲಿ ಇನ್ನಿತರರು ಭಾಗಿಯಾಗಿದ್ದರು। Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.